ಮಂಡ್ಯದಲ್ಲಿ ಇಂದು ಅಶೋಕ್ ಮತ್ತು ಸಿಟಿ ರವಿ ನೇತೃತ್ವದಲ್ಲಿ ಬಿಜೆಪಿ ಸಭೆಯನ್ನು ನಡೆಸ್ತಾ ಇದೆ. ಜಿಲ್ಲೆಯ ಬಿಜೆಪಿ ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಸಭೆಯನ್ನ ಕರೆದಿರುವಂತದ್ದು ಅಶೋಕ್ ಅವರು. ಅವರ ಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ಇದು ಜಿಲ್ಲೆಯ ಬಿಜೆಪಿ ಅಂದ್ರೆ ಮಂಡ್ಯ ಜಿಲ್ಲೆಯ ಬಿಜೆಪಿ ಮುಖಂಡರ ಸಭೆಯನ್ನ ಕರೆದಿದ್ದಾರೆ. ಮಾಜಿ ಡಿಸಿಎಂ ಆರ್ ಅಶೋಕ್ ಅವರು ಈ ಒಂದು ಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಂಡ್ಯದ ಎಸಿ ಮಾದೇಗೌಡ ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನ ಕರೆಯಲಾಗಿದೆ. ತಮ್ಮನ್ನ ಬೆಂಬಲಿಸುವಂತೆ ಮನವಿಯನ್ನ ಕೂಡ ಮಾಡಲಿದ್ದಾರೆ ಸುಮಲತಾ ಅಂಬರೀಶ್. ಸುಮಲತಾಗೆ ಈಗಾಗಲೇ ಬೆಂಬಲವನ್ನ ಘೋಷಿಸಿದೆ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ. ಸೊ ಹೀಗಾಗಿ ಇವತ್ತು ಮತ್ತೆ ಬೆಂಬಲವನ್ನ ಕೋರಲಿದ್ದಾರೆ. ಸುಮಲತಾ ಪರ ಕೆಲಸ ಮಾಡಲು ಸೂಚಿಸಲಿದ್ದಾರೆ ಆರ್ ಅಶೋಕ್ ಅವರು. ಮಂಡ್ಯದ ಎಸಿ ಮಾದೇಗೌಡ ಈ ಒಂದು ಸಮುದಾಯದ ಭವನದಲ್ಲಿ ನಡೀತಾ ಇರುವಂತದ್ದು. ತಮ್ಮನ್ನ ಬೆಂಬಲವನ್ನ ಮಾಡಬೇಕು ಅಂತ ಹೇಳಿ ಸುಮಲತಾ ಅಂಬರೀಶ್ ಅವರು ಮತ್ತೊಮ್ಮೆ ಮನವಿಯನ್ನ ಮಾಡಲಿದ್ದಾರೆ. ಸುಮಲತಾ ಪರ ಕೆಲಸ ಮಾಡಲು ಸೂಚಿಸಲಿದ್ದಾರೆ ಅಶೋಕ್ ಅವರು. ಇಲ್ಲಿ ಮಂಡ್ಯ ಜಿಲ್ಲೆ ಬಿಜೆಪಿಯ ನಾಯಕರು ಕಾರ್ಯಕರ್ತರಿಗೆ ಸೂಚನೆಯನ್ನ ಕೂಡ ನೀಡಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸುಮಲತಾಗೆ ಗೆಲುವಿಗಾಗಿ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತದೆ. ಸರ್ ನೋಡ್ತಾ ಇದೀವಿ ಇವತ್ತು ಮಂಡ್ಯದಲ್ಲಿ ಬಿಜೆಪಿ ಸಭೆಯನ್ನು ನಡೆಸ್ತಾ ಇದೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ. ಈ ಒಂದು ಸಭೆಯಲ್ಲಿ ಸಿಟಿ ರವಿ ಆರ್ ಅಶೋಕ್ ಇವರಿಬ್ರು ಕೂಡ ಭಾಗಿಯಾಗಲಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಕೂಡ ಬರಲಿರುವಂತದ್ದು. ಅವರು ಕೂಡ ಮತ್ತೊಮ್ಮೆ ಪಕ್ಷದ ಮುಖಂಡರ ಒಂದು ಬೆಂಬಲವನ್ನ ಯಾಚಿಸಲಿದ್ದಾರೆ, ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ, ನನಗೆ ಸಪೋರ್ಟ್ ಮಾಡಿ ಅಂತ. ಈಗ ಆಲ್ರೆಡಿ ಬಿಜೆಪಿ ಅಲ್ಲಿ ಅಭ್ಯರ್ಥಿಯನ್ನ ಹಾಕದೆ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ನೀಡಿದೆ. ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಗೆಲುವಿಗಾಗಿ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾನೆ ಅಂಬರೀಶ್ ಅವರ ಅಭಿಮಾನಿ. ಅಲ್ಲಿ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಗಳಲ್ಲಿ ಸುಮಲತಾ ಅವರ ಗೆಲುವಿಗಾಗಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಇವತ್ತು ಎಷ್ಟೊತ್ತಿಗೆ ಆರಂಭವಾಗುತ್ತೆ ಸಭೆ, ಯಾರೆಲ್ಲ ಮಂಡ್ಯದ ಬಿಜೆಪಿಯ ನಾಯಕರು ಅಲ್ಲಿ ಹಾಜರಿರ್ತಾರೆ ಅಂತ? ಖಂಡಿತವಾಗಿ ಪೃಥ್ವಿರಾಜ್, ಏನ್ ಈಗಾಗಲೇ ಕೂಡ ಮಂಡ್ಯದ ರಣಕಣದಲ್ಲಿ ಈಗಾಗಲೇ ಏನು ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತರನ್ನು ಬೆಂಬಲಿಸಲಿಕ್ಕೆ ರಾಜ್ಯದಲ್ಲಿಯೇ ಕೂಡ ಏನು ಪಕ್ಷದ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪ ಅವರು ಒಂದು ಬೆಂಬಲವನ್ನು ಘೋಷಿಸಿದ್ರು. ಅದರಂತೆ ಈಗಾಗಲೇ ಕೂಡ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕದನೇ ಕೂಡ ಈಗ ಸುಮಲತರನ್ನ ಬೆಂಬಲಿಸಿರುವುದು. ಈಗ ಚುನಾವಣಾ ಕಾಲದಲ್ಲಿ ಈಗ ಎಲ್ಲವೂ ಕೂಡ ಮುಂದುವರಿದ್ರು. ಈಗ ಏನೇ ಕೂಡ ಪಕ್ಷೇತರ ಅಭ್ಯರ್ಥಿ ಆದಂತಹ ಸುಮಲತೆಗೆ ಒಂದು ರೈತ ಅನ್ನೋ ಕಹಳ ಇರುವಂತಹ ಚಿಹ್ನೆ ಸಿಕ್ಕಿದೆ. ಈಗಾಗಲೇ ಕೂಡ ಪಕ್ಷೇತರ ಅಭ್ಯರ್ಥಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸತತ ಅಷ್ಟವಾಗಿ ಒಂದು ಪ್ರಚಾರವನ್ನು ಮಾಡ್ತಿದ್ರೆ, ಈ ನಡುವೆ ಏನು ಬಿಜೆಪಿಗೆ ಬೆಂಬಲ ಬಿಜೆಪಿ ಪಟ್ಟಿರುವಂತಹ ಬೆಂಬಲಕ್ಕೆ ಪ್ರತಿಯಾಗಿ ಇವತ್ತು ರಾಜ್ಯದ ನಾಯಕರು ಕೂಡ ಮಂಡ್ಯದಲ್ಲಿ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಏನು ಜಿಲ್ಲೆಯಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರಿದೆ ಅವರಿಗೂ ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ಏನು ಈಗಾಗಿ ಈ ಬಾರಿ ರಾಜ್ಯದ ನಾಯಕರ ಆದೇಶದಿಂದ ನಾವು ಕೂಡ ಒಂದು ಸುಮಲತರನ್ನು ಬೆಂಬಲಿಸಬೇಕಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಅವರನ್ನು ಬೆಂಬಲಿಸಲು ಮನವಿ ಮೇರೆಗೆ ಇವತ್ತು ಏನು ಮಂಡ್ಯದ ಮಾದೇಗೌಡ ಒಂದು ಸಮುದಾಯ ಆಹ್ವಾನದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕೂಡ ಈ ಸಿಟಿ ರವಿ ಸೇರಿದಂತೆ ಆರ್ ಅಶೋಕ್ ಅವರು ರಾಜ್ಯ ನಾಯಕರು ಕೂಡ ಬಂದು ಒಂದು ಕಾರ್ಯಕರ್ತರಿಗೆ ಒಂದು ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.